ಚಿಕ್ಕಬಳ್ಳಾಪುರ ತಾಲೂಕು ಶ್ರೀನಿವಾಸ ಸಾಗರ ವೆಂಕಟೇಶ್ವರ ದೇವಾಲಯದಲ್ಲಿಂದು ಅಂಬೇಡ್ಕರ್ ಸೇನೆ ಶ್ರೀ ವೆಂಕಟೇಶ್ವರ ದೇವಾಲಯ ಅಭಿವೃದ್ಧಿ ಸಮಿತಿ ಹಾಗೂ ದಕ್ಷ ಡೆವಲಪರ್ಸ್ನಿಂದ ಉಚಿತ ಸಾಮೂಹಿಕ ವಿವಾಹ ಹಮ್ಮಿಕೊಳ್ಳಲಾಗಿತ್ತು. ಉಚಿತ ಸಾಮೂಹಿಕ ವಿವಾಹಗಳಿಗೆ ಶುಭ ಕೋರಿ ಮಾತನಾಡಿದ ಎಐಸಿಸಿ ಕಾರ್ಯದರ್ಶಿ ರಕ್ಷಾ ರಾಮಯ್ಯ, ಉಚಿತ ಸಾಮೂಹಿಕ ವಿವಾಹಗಳಲ್ಲಿ ಮದುವೆಯಾಗುವುದರಿಂದ ದುಂದು ವೆಚ್ಚಕ್ಕೆ ಕಡಿವಾಣ ಬೀಳಲಿದೆ. ಕಳೆದ 7 ವರ್ಷಗಳಿಂದ ಸಾಮೂಹಿಕ ವಿವಾಹ ನಡೆಸುತ್ತಾ ಬಂದಿರುವ ಅಂಬೇಡ್ಕರ್ ಸೇನೆ ದಕ್ಷ ಡೆವಲಪರ್ಸ್ ಪದಾಧಿಕಾರಿಗಳು ಈ ಬಾರಿ ಉತ್ತಮವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಇತ್ತೀಚೆಗೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದ ಬಿವೈ ವಿಜಯೇಂದ್ರ ಮತ್ತು ಪ್ರತಿಪಕ್ಷದ ನಾಯಕರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಸಣ್ಣ ಪಕ್ಷ ಆಗಲಿ ದೊಡ್ಡ ಪಕ್ಷಗಳೇ ಆಗಲಿ, ಅವರವರಲ್ಲೇ ವಿರೋಧ ಇದ್ದೇ ಇರುತ್ತೆ. ಹಾಗೆಯೇ ಬಿಜೆಪಿಯಲ್ಲಿಯೂ ಇವರಿಬ್ಬರ ಆಯ್ಕೆಗೆ ಅವರ ಪಕ್ಷದಲ್ಲಿಯೇ ವಿರೋಧವೂ ಉಂಟಾಗಿದೆ. ಸರ್ಕಾರ ಅಧಿಕಾರಕ್ಕೆ ಬಂದು 6 ತಿಂಗಳಾದ ಮೇಲೆ ವಿರೋಧ ಪಕ್ಷದ ನಾಯಕರನ್ನ ಆಯ್ಕೆ ಮಾಡಿರುವ ಪಕ್ಷ ಮುಂದೆ ಏನೇನು ತೀರ್ಮಾನ ಕೈಗೊಳ್ಳುತ್ತೋ ನೋಡೋಣ ಎಂದರು. 105 ಯುವ ದಂಪತಿಗಳಿಗೆ ನಮ್ಮ ಅಂಬೇಡ್ಕರ್ ಯುವ ಸೇನೆ ಇರ್ಬೋದು, ನಮ್ಮ ಸಂಘದವ್ರು ಇರ್ಬೋದು, ಎಲ್ಲರಿಗೂ ಆಶೀರ್ವದಿಸಿ ನಮ್ಮ ಸ್ವಾಮಿಗಳು, ಗುರುಗಳು, ಸ್ನೇಹಿತರು ಎಲ್ಲರೂ ಇಲ್ಲಿ ಬಂದು ಇವರಿಗೆಲ್ಲ ಈ ನವ ದಂಪತಿಗಳಿಗೆ ಆಶೀರ್ವಾದ ಕೊಡಬೇಕು ಅಂತ ನಾವು ಸ್ವಲ್ಪ ತಡವಾಗಿ ಬಂದು ಇವರಿಗೆಲ್ಲ ಆಶೀರ್ವಾದ ಮಾಡಿ ನಮ್ಮ ಸ್ನೇಹಿತರಾಗಿ ನಮ್ಮ ಒಂದು ಕುಟುಂಬದವರಾಗಿ ಇವರಿಗೆಲ್ಲ ದೇವರು ಒಳ್ಳೇದು ಮಾಡಲಿ ಅಂತ ಹಾರೈಸುತ್ತೇನೆ. ಈ ಒಂದು ಚಿಕ್ಕ ಪಾರ್ಟಿ ಇರ್ಬೋದು, ದೊಡ್ಡ ಪಾರ್ಟಿ ಇರ್ಬೋದು, ಅಪಸ್ವರಗಳು ಇದ್ದೇ ಇರುತ್ತೆ. ಕೆಲವ್ರಿಗೂ ಅವ್ರಿಗೂ ಒಂದು ಆಸೆ ಆಕಾಂಕ್ಷೆಗಳಿತ್ತು, ಅವ್ರಿಗಾಗಲಿಲ್ಲ, ಬೇರೆಯವ್ರಿಗಾಗಿದೆ, ನಿರಾಶೆ ಇದ್ದೇ ಇರುತ್ತೆ, ಅವ್ರಿಗೆಲ್ಲ ಒಂದು ಮಾತು ಹೇಳ್ತಾರಂಗಿಲ್ಲ. ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ನವದಂಪತಿಗಳಿಗೆ ಹಂಪೆ ಮಾತಂಗ ಮುನಿಸ್ವಾಮೀಜಿ ಆಶೀರ್ವಚನ ನೀಡಿದರು. ಸಾಮೂಹಿಕ ವಿವಾಹೋತ್ಸವದ ಸಾರಥ್ಯವನ್ನ ಅಂಬೇಡ್ಕರ್ ಸೇನೆ ರಾಜ್ಯಾಧ್ಯಕ್ಷ ಪಿ ಮೂರ್ತಿ, ಜಿಲ್ಲಾಧ್ಯಕ್ಷ ಪಿಳ್ಳಾಂಜನಪ್ಪ, ದಕ್ಷ ಡೆವಲಪರ್ಸ್ ಅಧ್ಯಕ್ಷ ನರಸಿಂಹರಾಜ್ ಸೇರಿದಂತೆ ಮತ್ತಿತರರು ವಹಿಸಿಕೊಂಡಿದ್ದರು. ಇದು ಸತತವಾಗಿ ನಾವು ಇದು 7ನೇ ಬಾರಿ ಮದುವೆ ಮಾಡ್ತಾ ಇದೀವಿ ಅಂಬೇಡ್ಕರ್ ಸೇನೆ ವತಿಯಿಂದ. ನನಗೆ ಮಾರ್ಗದರ್ಶನ ಅಂತ ನಮ್ಮ ರಾಜ್ಯಾಧ್ಯಕ್ಷ ಅಂತ ಪಿ ಮೂರ್ತಿ ಅಣ್ಣವರು ಅಧ್ಯಕ್ಷ ಮಾಡಿ ನಾವೆಲ್ಲ ಜೊತೆಯಲ್ಲಿದ್ದಂತೆ ನಮ್ಮದು ಭರವಸೆ ಕೊಟ್ಟರು. ಜೊತೆಯಲ್ಲಿ ನಮ್ಮ ನರಸಿಂಹರಾಜ್ ಅಣ್ಣವರು ಅತಿ ಹೆಚ್ಚಿನ ಏನನ್ನೂ ಲೆಕ್ಕಿಸಿದೆ ಈ ಕಾರ್ಯಕ್ರಮಕ್ಕೆ ನನ್ನ ಜೊತೆಯಲ್ಲಿ ಕೈ ಜೋಡಿಸಿ ನಾನಿದ್ದೀನಿ ಮುನ್ನುಗ್ಗು ಅಂತೇಳಿ ನಂಗೆ ಧೈರ್ಯ ಕೊಟ್ಟಿರ್ತಕ್ಕಂಥ ನರಸಿಂಹರಾಜ್ ಅಣ್ಣವರು ಕೂಡ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ. ಇದೇ ರೀತಿ ಕೂಡ ಮುಂದಿನ ವರ್ಷ ಕೂಡ ನಾವು ಸತತವಾಗಿ ಇನ್ನೂ ಹೆಚ್ಚಿನ ರೀತಿ ಈ ವರ್ಷ 101 ಜೋಡಿ ಆಗಿದೆ, ಮುಂದಿನ ವರ್ಷ 500 ಜೋಡಿ ಆಗಲಿ ಅಂತ ಹೇಳಿಬಿಟ್ಟು ಕೋರ್ತಾ. ಎಲ್ಲೆಲ್ಲಿಂದ ಬಂದಿದ್ದಾರೆ ಸರ್ ಜೋಡಿಗಳು? ಸರ್, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲ ತಾಲೂಕಿಂದ ಬಂದಿದ್ದಾರೆ ಸರ್. ದೊಡ್ಡಬಳ್ಳಾಪುರ ಬಂದಿದ್ದಾರೆ, ಹೊಸಕೋಟೆ ಬಂದಿದ್ದಾರೆ, ದೊಡ್ಡ ಗೌರಿಬಿದನೂರು ಬಂದಿದ್ದಾರೆ, ಗುಡಿಬಂಡೆ ಬಂದಿದ್ದಾರೆ, ಬಾಗೇಪಲ್ಲಿ ಬಂದಿದ್ದಾರೆ, ಶ್ರೀನಿವಾಸಪುರ ತಾಲೂಕಿಂದ ಬಂದಿದ್ದಾರೆ. ಹೆಚ್ಚಿನಿಂದ ಚಿಕ್ಕಬಳ್ಳಾಪುರ ತಾಲೂಕು ಜಾಸ್ತಿ ಬಂದಿದೆ. ಕೆ ಎಸ್ ನಾರಾಯಣ ಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.